ನರಸಿಂಹ ಇನ್ನೂ ಬಂದೇ ಇಲ್ಲ. ನನಗೂ ಅದೇ ಆತಂಕ ಆಗ್ತಿದೆ ಅತ್ತೆ. ಗೀತಾ, ಯಾಕೆ ಹೀಗೆ ಗರ ಪಡ್ದೊಳ್ತಾರ ನಿಂತಿದ್ಯಾ? ಆ ದೇವರಲ್ಲಿ ಕೇಳ್ಕೊ, ಎಲ್ಲ ಒಳ್ಳೇದಾಗತ್ತೆ. ನಾನೇನು ಕೇಳ್ಕೊಳ್ಳಲ್ಲಮ್ಮ, ನನ್ನ ಹಣೆ ಬರ್ದಲ್ಲಿ ಹೇಗಿದ್ಯೋ ಹಾಗೆ ಆಗತ್ತೆ. ನಂದು ನಿಮ್ಮ ಮಗಳು ಅಮ್ಮ. ನರಸಿಂಹಣ್ಣ ಬಂದ್ರು. ನನ್ನ ಕ್ಷಮಿಸ್ಬಿಡಮ್ಮ. ಕ್ಷಮಿಸ್ಬಿಡು ಅಂದ್ರೆ ಹಿರಿಯರು ನೀವ್ ಹಾಗೆಲ್ಲ ಹೇಳ್ಬಾರ್ದು. ಗಟ್ಟಿಮೇಳ ಗಟ್ಟಿಮೇಳ ಮಂಗಲ ಧಾರಣೆ. ಎಲ್ಲರಿಗೂ ಉಂಟು ಬ್ರಹ್ಮಗಂಟು, ಏಳು ಜನ್ಮದ ನಂಟು ಬ್ರಹ್ಮಗಂಟು. ಬ್ರಹ್ಮಗಂಟು ಸಾರ್ಥಕವಾಯ್ತು ಕಣ. ನೀ ನನ್ನ ಮಗನಾಗಿ ನನ್ನ ಮರ್ಯಾದೆ ಉಳಿಸ್ಬಿಟ್ಟೆ. ಮಗಳೇ, ನನ್ನ ಇಷ್ಟು ವರ್ಷಗಳ ಪಾಪ ಪ್ರಜ್ಞೆಯನ್ನ ನೀನ್ ನಿವಾರಿಸ್ಬಿಟ್ಟೆ. ನಮಗೆ ಹೆಣ್ಮಕ್ಳು ಇಲ್ಲ ಅನ್ನೋ ಕೊರತೆನ ನೀನ್ ನೀಗಿಸ್ಬಿಟ್ಟೆ.